ಹಾಯ್ ವಿಕೆ ಬಿ ಜೋಶ್ ಬನ್ನಿ ಸ್ನೇಹಿತರೆ. ಏನಪ್ಪ ವಿಷಯ ಅಂದರೆ, ಕಫರಿಸ್ತಾನ್ ಪ್ರಪಂಚದಲ್ಲೇ ಅತ್ಯಂತ ಸುಂದರವಾದ ಹುಡುಗಿಯರು ಇರುವಂತಹ ವೈದಿಕ ಹಿಂದುಗಳ ನಾಶ ಆಯಿತು. ಅದು ಹೇಗಾಯ್ತು ಅಂತ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಅಲ್ಲಿ ಅತಿ ಹೆಚ್ಚು ಲೆಕ್ಕವಿಲ್ಲದಷ್ಟಾಳೆ ಅದು ಹಿಂದುಗಳು ನಾಶ ಆಗೋಕ್ಕೆ ಅಲ್ಲಿರ್ತಕ್ಕಂತಹ ಪ್ರಪಂಚದಲ್ಲೇ ಅಲ್ಲಿರ್ತಕ್ಕಂತಹ ಸುಂದರಿಯರು ಅಂದರೆ ಅತ್ಯಂತ ಸುಂದರಿಯರು ಇದ್ದರು ಅಲ್ಲಿ. ಅದೆಲ್ಲ ಮುಂದೆ ವೀಕ್ಷಣೆ ಮಾಡೋಣ. ಇದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಸ್ನೇಹಿತರೆ, ತುಂಬ ಕ್ಯೂರಿಯಾಸಿಟಿಯಿಂದ ಇದೆ. ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ, ಯಾಕೆಂದರೆ ಒಂದು ವಿಚಾರ ಪೂರ್ತಿ ತಿಳ್ಕೊಳ್ಳೋ ಮಟ್ಟ ಯಾರು ಸ್ಕಿಪ್ ಮಾಡಿದರೆ ಅರ್ಥ ಆಗಲ್ಲ. ಓಕೆ, ಹಾಂ ಬನ್ನಿ. ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಗಡಿಯಲ್ಲಿರ್ತಕ್ಕಂತಹ ಈ ಸಣ್ಣ ಪ್ರದೇಶದಲ್ಲಿ ಪ್ರಪಂಚದ ಅತ್ಯಂತ ಪುರಾತನ ಸಂಪ್ರದಾಯಗಳನ್ನು ನಂಬುತ್ತಿದ್ದರು ಜನರು. ಅಂದರೆ ಈಗೆಲ್ಲ ನಾವು ಆ ದೇವರು ಈ ದೇವರು ಅಂತೇಳಿ ಎಲ್ಲ ನಂಬ್ತಿದ್ವಿ. ಆವಾಗ ನಂಬ್ತಿದ್ದಿದ್ದು ಜನಗಳು ಇಷ್ಟೇ, ಒಂದು ಅಗ್ನಿ ನಂಬ್ತಿದ್ರು, ಸೂರ್ಯನ ನಂಬ್ತಿದ್ರು, ಚಂದ್ರ ನಂಬ್ತಿದ್ರು, ಇನ್ನೊಂದು ವರ್ಣ ನಂಬ್ತಿದ್ರು. ಜಾಸ್ತಿ ಮೂರು ನಂಬ್ತಿದ್ರು, ಸೂರ್ಯ ಚಂದ್ರ ವರ್ಣ. ಈ ಮೂರಕ್ಕೆ ದಿನನಿತ್ಯ ಪೂಜೆ ಸಲ್ಲಿಸ್ತಿದ್ರು. ಆ ಕಾಲದಲ್ಲಿ ಪ್ರತಿಯೊಬ್ಬರು ಬದಲಾಗ್ತಾ ಇದ್ದರು. ಅಂದರೆ ಟ್ರೆಂಡ್ ಹೆಂಗಿದೆ ಹಂಗೆ ಬದಲಾಗೋದೇ ಜನ್ರೇಷನ್ನೆಲ್ಲ, ಎಲ್ಲರೂ ಬದಲಾಗ್ತಾಯಿದ್ರು. ಆದರೆ ಆ ಸಣ್ಣ ಪ್ರದೇಶದಲ್ಲಿ ಇರ್ತಕ್ಕಂತಹ ಒಂದು ಅತ್ಯಂತ ಸುಂದರವಾದ ಹುಡುಗಿಯರಿರ್ತಕ್ಕಂತಹ ಸ್ಥಳ ಆಗಿರ್ತಕ್ಕಂತಹ ಕಫಿರಿಸ್ತಾನ್ ಜನ ಮಾತ್ರ ಬದಲಾಗಲೇ ಇಲ್ಲ, ಟ್ರೆಂಡ್ ಫಾಲೋ ಮಾಡಲೇ ಇಲ್ಲ. ಅಲ್ಲಿರ್ತಕ್ಕಂಥ ಜನರು ಪ್ರತಿ ಜನರು ಪ್ರಬಲಿತರಾಗಿದ್ದರು, ಅಂದರೆ ಶಕ್ತಿಶಾಲಿಗಳಾಗಿದ್ದರು. ಆದರೆ ಟ್ರೆಂಡ್ ಫಾಲೋ ಆಗ್ತಿರಲಿಲ್ಲ, ಹಳೆ ಒಂದು ಪಟ್ಟನ ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾಯಿದ್ರು. ಅದೇ ಪದ್ಧತಿನ ಅವರು ಬದಲಾಗಬೇಕು ಈ ಕಾಲಕಾಲಕ್ಕಂತೇಳಿ ಬದಲಾಗಲೇ ಇಲ್ಲ. ಅಲ್ಲಿರ್ತಕ್ಕಂಥ ಜನ ಅಲ್ಲಿರ್ತಕ್ಕಂಥವ್ರು ಸೂರ್ಯ ಇಂದ್ರ ಮತ್ತು ವರುಣ ಪೂಜಿಸ್ತಾ ಇದ್ದರು ಜನಗಳು. ಹಿಂದೂ ದೇವರುಗಳಾಗಿರ್ತಕ್ಕಂಥ ಈ ಜನ ಸೂರ್ಯ ಇಂದ್ರ ಈ ರೀತಿ ಹಲವು ಒಂದು ವರ್ಣ ಅಂದರೆ ಗೊತ್ತಲ್ವ ಮಳೆ, ವರ್ಣ ಅಂದರೆ ಇಂದ್ರ ಅಂದರೆ ಗೊತ್ತಲ್ಲ ನಿಮಗೆ, ಇಂದ್ರ ದೇವರು ಗೊತ್ತು, ಸೂರ್ಯ ಗೊತ್ತು, ಅವ್ರನ್ನ ಪೂಜಿಸ್ತಿದ್ರು ಅಲ್ಲಿ ಜನ. ಮೊಹಮ್ಮದ್ ಬಿನ್ ಕಾಸಿಮ್ ನಿದ್ ಆಮೇಲೆ ಮೊಹಮ್ಮದ್ ಶಾ ಆ ಕಾಲದಿಂದಲೂ ಅವರಿಂದಲೂ ಶಕ್ತಿಶಾಲಿಗಳಾಗಿದ್ದರು. ಅಶೋಕನ ಕನಿಷ್ಠಣೆ ಅಲ್ಲಿಯವರೆಗೂ 8ನೇ ಶತಮಾನದವರೆಗೂ ಅರಬ್ಬಿಯ ಅಕ್ರಮವು ಪ್ರಾರಂಭ ಆಗ್ತಾನೇ ಇತ್ತು. ಆದರೆ ಪ್ರತಿಯೊಂದು ಆದ್ರೂ ಅಲ್ಲಿರ್ತಕ್ಕಂಥ ಜನರು ಬರೀ ಅವಾಗಿರ್ತಕ್ಕಂಥ ಕಟ್ಟಿಗೆ ಕೋಲು ಇದರಿಂದನೇ ಯುದ್ಧ ಮಾಡ್ತಾಯಿದ್ರು. ಎಲ್ಲೆಂದರೆ ಕಫಗಿಸ್ತಾನದಲ್ಲಿ ಜನ ಬದಲಾಗಲಿಲ್ಲ. ಆಮೇಲೆ ಸ್ವಲ್ಪ ಟ್ರೆಂಡ್ ಆದಂಗೆಲ್ಲ ಚಾಕು ಚೂರಿ ಆನಂತರ ಯುದ್ಧಗಳಿಗೆ ಶಸ್ತ್ರಾಸ್ತ್ರಗಳನ್ನು ಬಳಸ್ತಿದ್ರು. ಆದರೆ ಕಫಗಿಸ್ತಾನದವರು ಈ ರೀತಿ ಯಾವುದೋ ಅದನ್ನ ಫಾಲೋಅಪ್ ಮಾಡ್ತಿರಲಿಲ್ಲ, ಅವರು ಅದೇ ರೀತಿ ಇದ್ದರು ಹಳೆ ರೀತಿಯೇ ಪುರಾತನ ಕಾಲದಿಂದಲೂ. ಅದೇ ಕಟ್ಟಿಗೆಗಳಿಂದ ಚುಚ್ಚೋದು ಆ ರೀತಿ ಅವರ ಒಂದು ಶಸ್ತ್ರಾಸ್ತ್ರ ಆಗಿ. ಆನಂತರ ಬೇರೆ ದೇಶದರೆಲ್ಲ ಟ್ರೆಂಡಿಂದ ಗನ್ ಅಂತೆ ಪಿಸ್ತೂಲ್ ಅಂತೆ ಈ ರೀತಿ ಬಾಂಬ್ ಅಂತೆ ಎಲ್ಲ ಬದಲಾಗ್ತಾ ಬಂದರು ಟ್ರೆಂಡಿಗೆ, ಅವರು ಆಗಲಿಲ್ಲ. ಅಲ್ಲಿರ್ತಕ್ಕಂಥ ಬೌದ್ಧ ಜನರು ಅಂದರೆ 20 ವರ್ಷಗಳ ನಂತರ ತಾವುಗಳು ಸಾಧ್ಯವಿಲ್ಲದಷ್ಟು ಬದಲಾಗ್ಬಿಡ್ತಾರೆ. ಜೊತೆಗೆ ಹಿಂದುಗಳು ಮತ್ತು ಬೌದ್ಧರು ಹಲವಾರು ಜನ ಕಮ್ಮಿ ಆಗ್ಬಿಡ್ತಾರೆ. ಯುದ್ಧಗಳು ಆಗ್ತಾನೆ. ಇಲ್ಲಿ ಬೌದ್ಧರು ಯಾಕೆ ಬಂದ್ರಪ್ಪ ಅಂದರೆ, ಬೌದ್ಧ ಜನರು ಮತ್ತು ಇರು ಹಿಂದುಗಳು ಇದ್ದರು, ನಮ್ಮ ಹಿಂದುಗಳು ಈ ಎಲ್ಲ ಬೌದ್ಧ ಜನ್ಮ ಮತ್ತು ಹಿಂದುಗಳು ಎಲ್ಲ ಸೇರಿಬಿಟ್ಟು ಅಲ್ಲಿ ಕಫಗಿಸ್ತಾನದಲ್ಲಿ ಒಂದು ಸ್ಥಳದಲ್ಲಿ ಒಂದು ಚಿಕ್ಕ ಪ್ರದೇಶದಲ್ಲಿ ವಾಸ ಮಾಡ್ತಿದ್ರು ಹಿಂದುಗಳು ಮತ್ತು ಅಲ್ಲಿರ್ತಕ್ಕಂತಹ ಬೌದ್ಧ ಜನರು. ಅಲ್ಲಿಗೆ ತುಂಬ ಬಾರಿ ಯುದ್ಧ ನಡೀತಾ ಇದ್ದ ಸಮಯದಲ್ಲಿ ಅವರಿಗೆ ಸಮಸ್ಯೆ ಮೇಲೆ ಸಮಸ್ಯೆಗಳು ಎದುರಾಗ್ತಾ ಹಿಂದುಗಳು ಮತ್ತು ಬೌದ್ಧರು ಸ್ವಲ್ಪ ನಾಶ ಆಗ್ತಾ ಬರ್ತಾ ಇರ್ತಾರೆ. ಗೊತ್ತಲ್ಲ ಅಶೋಕನ ಕಾಲದಿಂದಲೂ ಯುದ್ಧಗಳು 8ನೇ ಶತಮಾನದಿಂದ ಈ ರೀತಿ ಆಗ್ತಾ ಆಗ್ತಾ ಅಲ್ಲಿರ್ತಕ್ಕಂಥ ಹಿಂದುಗಳ ಒಂದು ಅತ್ಯಂತ ಸುಂದರವಾದ ಬೌದ್ಧ ಧರ್ಮದ ಹಿಂದುಗಳಾಯಿತು. ಅತಿ ಜಾಸ್ತಿ ಹಿಂದುಗಳ ಒಂದು ಹೆಣ್ಣು ಮಕ್ಕಳು ಅತಿ ಹಿಂಗೆ
ಜಾಸ್ತಿ ಯುದ್ಧಗಳು ನಡೆಯೋದು ಹೆಣ್ಣು ಮಕ್ಕಳ ಮೇಲೆ ಅಲ್ವಾ, ಹೆಣ್ಣುಗಳ ಮೇಲೆ, ಹೆಣ್ಣಿನಿಂದ ಆರಂಭ ಹೆಣ್ಣಿನಿಂದ ಅಂತಿಮ ಅಂತೇಳಿ ಈ ರೀತಿ ಯುದ್ಧಗಳು ಅಲ್ಲಿರ್ತಕ್ಕಂಥ ಸುಂದರಿಯರ ಮೇಲೆ ಒಂದು ಮೋಹ ಕಾಮ ಮತ್ಸರ ಮದೋರ ಅಂತೇಳಿ ಈ ರೀತಿಯೆಲ್ಲ ಬಂದು ಅವ್ರನ್ನ ಅನುಭವಿಸ್ಬೇಕಂತೇಳಿ ದಾಳಿ ಮಾಡ್ತಾನೇ ಇದ್ದರು. ಆಗ ಈ ರೀತಿಯೆಲ್ಲ ಆಯಿತು. ಬೌದ್ಧ ಜನ ಮತ್ತು ಬೌದ್ಧರು ಮತ್ತು ಹಿಂದೂಗಳು ಹೊಂದಾಣಿಕೆಯಾಗಿ ಜೊತೆಗೆ ಕಲ್ತೋದ್ರು. ಕಲ್ತೋದ್ರೆ ಕಪಿಗಿಸ್ತಾನದಲ್ಲಿರ್ತಕ್ಕಂಥ ಜನರು ಅವರಂತೆಯೇ ಪ್ರಪಂಚದಲ್ಲಿಯೇ ಅಲ್ಲಿ ಹುಡುಗಿಯರು ಪ್ರಪಂಚದ ಅತ್ಯಂತ ಸುಂದರವಾಗಿರ್ತಕ್ಕಂಥ ಹುಡುಗಿಯರು ಆಗಿ ಕಾಣ್ತಿದ್ರು. ಅಲ್ಲಿರ್ತಕ್ಕಂಥ ಹುಡುಗಿಯರು ಅಲ್ಲಿ ಕಾಣ್ತಿದ್ರು. ಹೆಣ್ಣು ಮಕ್ಕಳು ಹಣೆಯ ಮೇಲೆ ನವಿಲು ಗರಿಯ ಹೂವಿನಂತೆ, ನವಿಲು ಗರಿ ಬರುತ್ತಲ್ಲ ಅದರ ಹೂವಿನಂತೆ ಇವರ ಮುಖ ಕಾಣ್ತಾ ಇತ್ತು. ಅಂದರೆ ಅಷ್ಟು ಸುಂದರವಾಗಿ ಹೊಳಿತಾ ಇತ್ತು ನವಿಲು, ರೆಕ್ಕೆ ಬಿಚ್ಚಿ ಕುಣಿಬೇಕಾದಾಗ ಅಷ್ಟು ಸುಂದರತೆಯಿಂದ ಕಾಣ್ತಾ ಇತ್ತು ಹೆಣ್ಣು ಮಕ್ಕಳಿಗೆ. ಆದರೆ ಅವರು ಯಕ್ಷಿಣಿಯರಂತೆ ಕಾಣ್ತಿರಲಿಲ್ಲ. ಯಕ್ಷಿಣಿಯರಂದರೆ ರಾಕ್ಷಸಿಯರ ಥರ ಕಾಣ್ತಿರಲಿಲ್ಲ ಅಲ್ಲಿರ್ತಕ್ಕಂಥ ಹುಡುಗಿಯರು. ಅಲ್ಲಿ ಹುಡುಗಿಯರು ಅಲ್ಲಿ ಅಗಲವಾದ ದೇಹವನ್ನು ಹೊಂದಿದ್ರು, ಅಗಲವಾದ ದೇಹವನ್ನು ಹೊಂದಿದ್ರು ಮತ್ತು ಎದೆಯನ್ನು ಹೊಂದಿದ್ರು. ಅಗಲವಾದ ದೇಹವನ್ನು ಒಬ್ಬನೇ ಎದೆಯನ್ನು ದಪ್ಪಗೆ ಇದನ್ನು ನೋಡಪ್ಪ ಆ ರೀತಿ ಎದೆಯನ್ನು ಹೊಂದಿದ್ರು. ಪುರುಷರಿಗೆ ದೇವತೆಯಂತೆ ಕಾಣ್ತಿದ್ರು ಅಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಪುರುಷರಿಗೆ ದೇವತೆಯಂತೆ ಕಾಣ್ತಿದ್ರು. ಹಾಲಿನ ಜಾತ್ರೆ ಅಂದರೆ ಅಷ್ಟು ವೈಟಾಗಿದ್ದರು ಹಾಲಿನ ಜಾತ್ರೆ. ಒಂದು ರಾಶಿಯಲ್ಲಿ ಹೆಣ್ಮಕ್ಳು ಕಂಡರೆ ಹಾಲಿನ ಜಾತ್ರೆಯಷ್ಟು ಅಂದವಾಗಿದ್ದರು ಅಲ್ಲಿರ್ತಕ್ಕಂತಹ ಹೆಣ್ಣು ಮಕ್ಕಳು. ದೊಡ್ಡ ನೀಲಿ ಕಣ್ಣುಗಳು, ಸ್ವರ್ಗಕ್ಕೆ ನಾವು ಈಗ ಹೋಗಿದ್ದೀವಿ ಅವ್ರು ನೋಡಲಿಕ್ಕೆ. ಅಲ್ಲಿರ್ತಕ್ಕಂತಹ ರಂಬೆ ಊರ್ವಶೆ ಮೇನಕಿನ ನೋಡಿದಷ್ಟು ಆನಂದ ಆಗ್ತಿತ್ತು. ಅಲ್ಲಿ ಹೋಗ್ತಕ್ಕಂಥ ಯುದ್ಧ ಮಾಡಲಿಕ್ಕೆ ಹೋಗ್ತಕ್ಕಂತಹ ಒಂದು ರಾಜರಿಗೆ, ಒಂದು ಜನಗಳಿಗೆ, ಒಬ್ಬ ವ್ಯಕ್ತಿಗಳಿಗೆ ಅಷ್ಟು ಸುಂದರವಾಗಿದ್ದರು ಅಲ್ಲಿರ್ತಕ್ಕಂತಹ ಹುಡುಗಿಯರು. ವನವಾಸಕ್ಕೆ ದೇವತೆಗಳ ಜೊತೆನೇ ಹೋದಂತ ಅನಿಸ್ತಿತ್ತು. ವನವಾಸಕ್ಕೆ ಹೋದಾಗ ದೇವತೆಗಳ ಜೊತೆನೇ ಇದ್ದಂತೆ ಅನಿಸ್ತಿತ್ತು. ಅಷ್ಟು ಸುಂದರವಾಗಿರ ಆಗಿದ್ದರು ಅಲ್ಲಿರ್ತಕ್ಕಂತಹ ಕಪಿಗಿಸ್ತಾನದ ಒಂದು ಹುಡುಗಿಯರ. ಅದರಿಂದ ಹಿಂದೂಗಳ ಹುಡುಗಿಯರು ಅಷ್ಟು ಸುಂದರವಾಗಿರೋದರಿಂದ ದಾಳಿಯ ಮೇಲೆ ದಾಳಿ, ಯುದ್ಧದ ಮೇಲೆ ಯುದ್ಧಗಳು ನಡೆಸಿ ಅಲ್ಲಿರ್ತಕ್ಕಂತಹ ಅವರ ಒಂದು ನಂಬಿಕೆ, ಅವರ ಒಂದು ಅಪ್ಡೇಟ್ ಅಂದರೆ ಈಗಿರ್ತಕ್ಕಂತಹ ಜನ್ರೇಷನ್ಗೆ ಬದಲಾಗದೆ ಒಂದು ಶಸ್ತ್ರಾಸ್ತ್ರಗಳು ಇಲ್ಲದೆ ಅಲ್ಲಿರ್ತಕ್ಕಂಥ ಹಿಂದೂ ಜನಗಳು ಹಿಂದೂ ಎಲ್ಲ ಅಶೋಕನ ಕಾಲದಿಂದಲೂ 8ನೇ ಶತಮಾನ ಕಾಲದಿಂದಲೂ ಅವರ ಮೇಲೆ ಯುದ್ಧಗಳು ನಡೆದು ಅಲ್ಲಿರ್ತಕ್ಕಂತಹ ಜನರು ನಾಶವಾಗಿ ಹೋದರು. ಕಾರಣ ಅತಿ ಹೆಚ್ಚು ಸುಂದರವಾದ ಹುಡುಗಿಯರು ಪ್ಲಸ್ ಅವರು ಬದಲಾಗದೇ ಇರ್ತಕ್ಕಂಥ ಟ್ರೆಂಡ್ ಫಾಲೋಯಿಂದ ನಾಶವಾದರು. ಸ್ನೇಹಿತರೆ, ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯ ಏನಪ್ಪ ಅಂದರೆ ನಾವು ಬದಲಾಗಬೇಕು ಜೀವನದಲ್ಲಿ. ನಾವು ಸೋತಿರ್ತೀವೋ ನೊಂದಿರ್ತೀವೋ ಅವಮಾನ ಪಟ್ಟಿರ್ತೀವೋ ಇದು ಮುಖ್ಯ ಅಲ್ಲ. ನಾವು ಇವತ್ತಿನ ಟ್ರೆಂಡಿಗೆ ತಕ್ಕಂತೆ ಫಾಲೋ ಮಾಡಲೇಬೇಕು ನಮ್ಮ ಜೀವನನ, ಇಲ್ಲಾಂದರೆ ಈಯಾಳಿಸ್ತಾರೆ. ಒಬ್ಬ ಕೀಪ್ಯಾಡ್ ಇರ್ತಕ್ಕಂಥ, ಒಬ್ಬ ಮೊಬೈಲ್ ಯೂಸ್ ಮಾಡ್ತಕ್ಕಂಥ ವ್ಯಕ್ತಿ, ಒಂದು ಆ್ಯಂಡ್ರಾಯ್ಡ್ ಮೊಬೈಲ್ ಅಥವಾ ಸ್ಕ್ರೀನ್ ಟಚ್ ಮೊಬೈಲ್ ಬಳಕೆ ಮಾಡಲಿಕ್ಕೆ ಬಂದಿಲ್ಲ ಅಂದರೆ, ಆತಗೆ ಮೊಬೈಲ್ ಬಳಕೆ ಮಾಡೋಕ್ಕೆ ಬಂದಿಲ್ಲ ಅಂತೇಳಿ ಒಬ್ಬನ ಹೋಗಿ ಈಯಾಳಿಸ್ತಾನೆ ಅವ್ರ ಫ್ರೆಂಡ್ ಹತ್ರ ಹೋಗಿ ಹೇಳಿ. ಹಿಂಗಿದೆ ಈ ಜನ್ರೇಷನ್. ಹಾಗೆ ಒಂದು ನಮ್ಮ ಹತ್ರ ಶಸ್ತ್ರಾಸ್ತ್ರಗಳು ಚಾಕು ಚೂರಿಯಿಂದ ನಾವು ಹತ್ರಕ್ಕೆ ಹೋಗಿ ತಿವಿಲಿಕ್ಕೆ ತುಂಬ ಸಮಯ ಪಡೆಯುತ್ತೆ. ಆದರೆ ಗನ್ನು ಬಾಂಬು ದೂರದಿಂದನೇ ವಸ್ತು, ದೂರದಿಂದನೂ ಶೂಟ್ ಮಾಡಿ ಸಾಯಿಸ್ಬೋದು. ಈ ವಿಚಾರದಿಂದ ನಾವು ತಿಳಿಬೇಕಾಗಿರೋದೇನೆಂದರೆ ಕಾಲಕಾಲಕ್ಕೆ ತಕ್ಕಂತೆ ನಾವು ಬದಲಾಗಬೇಕು, ನಮ್ಮ ಜೀವನನ ಬದಲು ಮಾಡಬೇಕು, ಎಲ್ಲರೂ ಬದಲಾಗಬೇಕಂತ ಹೇಳ್ತಾ ಈ ವಿಡಿಯೋ ಇಷ್ಟವಾದ್ರೆ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕಮಿಂಗ್ ಸೂನ್. ಟಾಟಾ, ಬಾಯ್ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.